ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆ ಹಳ್ಳ ಹಿಡಿದಿದೆ. ಎಸ್, ತಹಶೀಲ್ದಾರ್ ನಡೆಸಿದಂತ ಸ್ಟೈಂಗ್ ಆಪರೇಷನ್ ಅಲ್ಲಿ ಈ ಒಂದು ಕಳ್ಳಾಟ ವೈರಲ್ ಆಗಿದೆ. ಸಾಂಗ್ಲಿಯಾನ ಸ್ಟೈಲ್ ನಲ್ಲಿ ಅಧಿಕಾರಿಯ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸ್ಟೈಂಗ್ ಆಪರೇಷನ್ ಅಲ್ಲಿ 108 ಸೇವೆ ನಿರ್ವಹಣೆ ವೈಫಲ್ಯ ಬಯಲಾಗಿದೆ. ಆಂಬ್ಯುಲೆನ್ಸ್ ನ ಕೃತಕ ಸಮಸ್ಯೆಯನ್ನ ತಹಶೀಲ್ದಾರ್ ಬಯಲಿಗೆ ಎಳೆದಿದ್ದಾರೆ. ಬಹುಶಃ ಈ ರೀತಿಯಾದಂತ ತಹಶೀಲ್ದಾರ್ಗಳು ಎಲ್ಲಾ ಜಿಲ್ಲೆಯಲ್ಲಿ ಇದ್ರೆ ಆ ಆಸ್ಪತ್ರೆಯಲ್ಲಿ ಇರುವಂತ ರೋಗಿಗಳಿಗೆ ಒಳ್ಳೆ ನ್ಯಾಯ ಸಿಗ್ತಂಗ ಆಗುತ್ತೆ. ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರಿಯಾದಂತ ವ್ಯವಸ್ಥೆಗಳಿಲ್ಲ, ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ತಹಶೀಲ್ದಾರ್ ನಡೆಸಿದಂತ ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ಕಳ್ಳಾಟ ಬಯಲಾಗಿದೆ. ಸಾಂಗ್ಲಿಯಾನ ಸ್ಟೈಲ್ ನಲ್ಲಿ ಅಧಿಕಾರಿಯ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸ್ಟಿಂಗ್ ಆಪರೇಷನ್ ನಲ್ಲಿ 108 ಸೇವೆ ನಿರ್ವಹಣೆ ವೈಫಲ್ಯ ಬಯಲಾಗಿದೆ. ಆಂಬ್ಯುಲೆನ್ಸ್ ನ ಕೃತಕ ಸಮಸ್ಯೆಯನ್ನ ತಹಶೀಲ್ದಾರ್ ಸ್ವತಃ ಬಯಲಿಗೆ ಎಳೆದಿದ್ದಾರೆ. ತಹಶೀಲ್ದಾರ್ ಅವರ ಈ ಒಂದು ಸ್ಟ್ರೆಂಗ್ ಆಪರೇಷನ್ ಅಲ್ಲಿ 108 ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ಇದೀಗ ಬಟಾಬಯಲಾಗಿದೆ. ಕೊರಟಗೆರೆ ತಹಶೀಲ್ದಾರ್ ನಾಹಿದ ಅವರಿಂದ ಈ ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಈ 108 ಸಮಸ್ಯೆ ಏನಿದೆ ಅದು ಬಯಲಾಗಿದೆ. ಜನಸಾಮಾನ್ಯರಂತೆ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡಿದ್ದಾರೆ ತಹಶೀಲ್ದಾರ್ ಅವರು. ವಟಗೆರೆ ಕ್ರಾಸ್ ಬಳಿ ಅಪಘಾತವಾಗಿದೆ ಅಂತ ತಹಶೀಲ್ದಾರ್ ನಾಹಿದ ಅವರು ಹೇಳಿದ್ದಾರೆ. ಇದು ಒಂದು ಜಸ್ಟ್ ಒಂದು ರಹಸ್ಯ ಕಾರ್ಯಾಚರಣೆ ಮಾಡೋದಿಕ್ಕೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅಥವಾ 108 ಯಾವ ರೀತಿ ಕಾರ್ಯ ನಿರ್ವಹಿಸುತ್ತೆ ಅಂತ ಒಂದು ರಹಸ್ಯ ಕಾರ್ಯಾಚರಣೆನ ಮಾಡಿದ್ದಾರೆ. 108 ಸಿಬ್ಬಂದಿಗೆ ಕರೆಯನ್ನ ವರ್ಗಾಯಿಸಿದ್ದಾರೆ ಗ್ರಾಹಕ ಸೇವಾ ಕೇಂದ್ರದ ಸಿಬ್ಬಂದಿ. ಅದಾದ ನಂತರ ಈ ವೇಳೆ ಆಂಬ್ಯುಲೆನ್ಸ್ ಬರುವುದು 1 ಗಂಟೆ ತಡವಾಗುತ್ತೆ, ಅಲ್ಲೇ ಇರಿ ಅಂತ ಹೇಳಿದ್ದಾರಂತೆ. ಇಲ್ಲ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಅಂತ ಅಲ್ಲಿರುವಂತ ಸಿಬ್ಬಂದಿಗಳು ಹೇಳಿದ್ದಾರೆ. ಗಾಯಾಳು ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದ್ರೂ ಕೂಡ 108 ಸಿಬ್ಬಂದಿ ಇಲ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಈ ಒಂದು ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ವಿಚಾರ ಬೆಳಕಿಗೆ ಬಂದಿದೆ. ಈಗ ಕಾಮನ್ ಮ್ಯಾನ್ ಕರೆ ಮಾಡಿ ತಿಳಿಸಿದ್ರೂ ಕೂಡ 108 ಆಂಬ್ಯುಲೆನ್ಸ್ ಬರೋದಿಲ್ಲ. ಹೀಗಾಗಿ ಸಾಕಷ್ಟು ಒಂದು ಆರೋಪಗಳು ಇದ್ವು 108 ಸರಿಯಾಗಿ ಕಾರ್ಯ ಏನು ಸರಿಯಾದ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿಲ್ಲ ಅಂತ. ಈ ನಿಟ್ಟಿನಲ್ಲಿ ಸ್ವತಃ ತಹಶೀಲ್ದಾರ್ ಅವರೇ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ದಾರೆ. ಜಸ್ಟ್ ಒಂದು ಕಾರಣ ಕೊಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಆಗಿ 108 ಆಂಬ್ಯುಲೆನ್ಸ್ ಬೇಕು ಅಂತ. ಆ ಸಂದರ್ಭದಲ್ಲಿ ಇಲ್ಲ 1 ಗಂಟೆ ತಡವಾಗುತ್ತೆ ಅಂತ ಅಲ್ಲಿರುವಂತ ಸಿಬ್ಬಂದಿಗಳು ಹೇಳಿದ್ದಾರೆ, ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ಇಲ್ಲ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಗಾಯಾಳ ಸ್ಥಿತಿ ಗಂಭೀರವಾಗಿದೆ ಎಂದರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ 108 ಸಿಬ್ಬಂದಿ. ಈ ಒಂದು ವಿಚಾರ ರಹಸ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಬಹುಶಃ ಈ ಒಂದು ಸಮಸ್ಯೆನ ಪ್ರತಿನಿತ್ಯ ಯಾರೆಲ್ಲ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಇದೇ ಉತ್ತರ ಜನಗಳಿಗೆ ಸಿಗೋದು. ಅದೇ ರೀತಿಯಾಗಿ ತಹಶೀಲ್ದಾರ್ ಅವ್ರಿಗೂ ಕೂಡ ಅದೇ ರೀತಿಯಾದಂಥ ಉತ್ತರ ಸಿಕ್ಕಿದೆ. ಆದರೆ ಇಲ್ಲಿ ಗ್ರಾಹಕ ಸೇವಾ ಕೇಂದ್ರದ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ಇವರು ತಹಶೀಲ್ದಾರ್ ಅವರು ಅಂತ. ಈ 108 ಸಿಬ್ಬಂದಿಯ ಕಾರ್ಯವೈಖರಿಗೆ ಸ್ವತಃ ತಹಶೀಲ್ದಾರ್ ಅವರೇ ಅಸಮಾಧಾನ ಏನುಗೊಂಡಿದ್ದಾರೆ. ಏನಪ್ಪ ಈ ರೀತಿಯಾಗಿ ಕೆಲಸ ಮಾಡ್ತಾರಲ್ಲ ಅಂತ ಜಿಲ್ಲಾಧಿಕಾರಿ ಡಿಎಚ್ಒಗೆ ವರದಿಯನ್ನ ಕೂಡ ತಹಶೀಲ್ದಾರ್ ಆಗಿರುವಂತಹ ನಾಹಿದ ಅವರು ಸಲ್ಲಿಸಲಿದ್ದಾರೆ. ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವಂತಹ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. 108 ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ತಹಶೀಲ್ದಾರ್ ಅವರು ಶಿಫಾರಸನ್ನ ಮಾಡಿದ್ದಾರೆ. ಅದೇ ಇದು ಒಡಗೆರೆ ಕ್ರಾಸ್ ಹತ್ರನೇ ಇದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಅದಕ್ಕೆ ಕೊಡ್ಗೆರೆ ಅಲ್ಲೇ ಮಾತಾಡಿ
ಕೋಟ್ಗೆರೆ ಕೋಟ್ಗೆರೆ ತಾಲೂಕ್ ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್ ಅಷ್ಟೇ. ಆಗ್ಲಿ ಮೇಡಮ್. ತಾಲೂಕಲ್ಲಿ ಒಂದೊಂದು ಗಾಡಿ ಇದಾವೆ, ಅದು ಅದನ್ನು ನೀವು ಡೌನ್ಲೋಡ್ ಮಾಡಿ. ಹೆಂಗೆ ಸರ್ ಡೌನ್ ಮಾಡೋದು ಗಾಡಿಗಳು? ಮತ್ತೆ ಯಾರು ಮಾಡಿರ್ತಾರೆ ಸರ್? ನೀವು ಮಾಡಿದ್ರೆ ಯಾರು ಮಾಡಕ್ಕಾಗುತ್ತೆ ಸರ್? ಬೇರೆ ಹೆಂಗ್ ಸಂಬಂಧಿ ಮಾಡೋದು ಅದಿಲ್ಲ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಇನ್ನೊಂದು ಪೇಷಂಟ್ ನೋಡ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಪೇಷಂಟ್ ಏನಾದ್ರೂ ಬೆತ್ತದ ಹೆಂಗ್ ಸರ್? ಬೇರೆ ಅದು ಇನ್ನು ಹತ್ರ ಆಗಲ್ಲ ಸರ್, ಎಲ್ಲ ದೂರ ದೂರ ಇದೆ. ಏನ್ ಮಾಡೋದು ನೀವ್ ಹೇಳ್ಬೇಕು ಸರ್, ನಮ್ಗೆ ಗೊತ್ತಿಲ್ಲ, ನೀವ್ ಹೇಳೋದು. ಕೊರಟಗೆರೆ ಆಂಬುಲೆನ್ಸ್ ಒನ್ ನಾಟ್ ಏಟ್ ಈ ತರ ಎಮರ್ಜೆನ್ಸಿ ಇದ್ದಾಗ ಒನ್ ನಾಟ್ ಏಟ್ ಇದ್ ಮಾಡ್ಬೇಕಲ್ಲ ಸರ್ ನೀವು? ಅಲ್ಲ ಸರ್ ನೀವೇ ಆಗ್ಲಿ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷ. ಹರ್ಷ, ನಿಜಕ್ಕೂ ಈ ಒಂದು ವ್ಯವಸ್ಥೆ ತಹಶೀಲ್ದಾರ್ ಮುಖಾಂತರ ಬೆಳಕಿಗೆ ಬಂದಿದೆ, ಮತ್ತೆ ಜನಸಾಮಾನ್ಯರಿಗೂ ಕೂಡ ಉತ್ತರವನ್ನೇ ತಹಶೀಲ್ದಾರ್ ಅವ್ರಿಗೂ ಕೊಟ್ಟಿದ್ದಾರೆ. ನಿಜಕ್ಕೂ ಇವ್ರಿಗೆಲ್ಲ ಯಾವಾಗ ಸೀರಿಯಸ್ನೆಸ್ ಬರುತ್ತೆ ಅಂತ? ಸ್ವಂತ ಗಾಡಿಯಲ್ಲಿ ಬನ್ನಿ ಅಂದ್ರೆ ಹಾಗಿದ್ರೆ ಯಾಕೆ ಕರೆ ಮಾಡ್ಬೇಕು ನಾವು 108 ಆಂಬುಲೆನ್ಸ್ ಗೆ? ಎಸ್ ದಿವೆ ಏನಂತಂದ್ರೆ, ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿರೋದಂತೂ ನಿಜ. ಯಾಕಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿತ್ತು, ಏನು ಜಿಲ್ಲಾಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ತಾಯಿ ಮತ್ತು ಅವಳಿ ಶಿಶುಗಳ ಮರಣ ಆಗಿತ್ತು. ಅದೇ ರೀತಿಯಾಗಿ ಏನು ಕೊಡಗೇನಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಬಾಲಕ ಕೂಡ ಇದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ವೈದ್ಯರ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿತ್ತು. ಆ ವೇಳೆ ಕೂಡ ಆಂಬ್ಯುಲೆನ್ಸ್ ಕೂಡ ಸಮರ್ಪಕವಾಗಿ ವ್ಯವಸ್ಥೆ ಇರದೆ ಕಾರಣವಾಗಿ ಒಂದು ಬಾಲಕ ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಮೊನ್ನೆ ಏನು ಚಿರತೆ ದಾಳಿ ನಡೆದಿತ್ತು, ಈ ಚಿರತೆ ದಾಳಿ ನಡೆದಂತ ಸಂದರ್ಭದಲ್ಲಿ ಆ ಚಿರತೆ ದಾಳಿ ನಡೆದ ಬಾಲಕರ ತಂದೆ ಏನಿರ್ತಾರೆ, ಅವರು ಆಂಬ್ಯುಲೆನ್ಸ್ ಗೆ ಕರೆ ಮಾಡ್ತಾರೆ. ಆದ್ರೆ ಆಂಬ್ಯುಲೆನ್ಸ್ ನವರು ಏನು ಆಂಬ್ಯುಲೆನ್ಸ್ ಸಿಬ್ಬಂದಿ ಏನ್ ಹೇಳ್ತಾರೆ, ಇಲ್ಲಿ ನಮ್ಮಲ್ಲಿ ಈಗ ಯಾವುದೇ ಆಂಬ್ಯುಲೆನ್ಸ್ ಇಲ್ಲ, ಹೀಗಾಗಿ ನೀವು ದಯವಿಟ್ಟು ತುಮಕೂರಿಗೆ ಕರೆ ಮಾಡಿ, ಇಲ್ಲಾಂದ್ರೆ ನೀವು ಖಾಸಗಿ ವಾಹನದಲ್ಲಿ ಬನ್ನಿ ಎನ್ನುವಂತ ಉತ್ಸವವನ್ನ ಅವರು ಆಂಬ್ಯುಲೆನ್ಸ್ ಸಿಬ್ಬಂದಿ ನೀಡ್ತಾರೆ. ಹೀಗಾಗಿ ಈ ಬಾಲಕರ ಪೋಷಕರು ಏನ್ ಮಾಡ್ತಾರೆ, ಅವರನ್ನ ಖಾಸಗಿ ವಾಹನದಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಬರ್ತಾರೆ. ಈ ವೇಳೆ ಏನು ಈ ತಹಶೀಲ್ದಾರ್ ಅವರು ಈ ಬಾಲಕರನ್ನ ನೋಡ್ಲಿಕ್ಕೆ ಅಂತೇಳಿ ಆಸ್ಪತ್ರೆಗೆ ಬಂದಾಗ ಆ ಪೋಷಕರು ತಮ್ಮ ಅಳಿಲನ್ನ ಏನು ತಹಶೀಲ್ದಾರ್ ಬಳಿ ತೋಡ್ಕೊಳ್ತಾರೆ. ಆಗ ತಹಶೀಲ್ದಾರ್ ಖುದ್ದು ಸ್ಟಿಂಗ್ ಆಪರೇಷನ್ ಮಾಡಲು ಮುಂದಾಗ್ತಾರೆ. ಏನು ತಮ್ಮ ಫೋನ್ ನಲ್ಲಿಯೇ 108 ಗೆ ಕರೆ ಮಾಡಿದಂತ ತಹಶೀಲ್ದಾರ್ ಅವರು ರಾಮಕ್ಕ ಅನ್ನುವಂತ ಹೆಸರಿನಲ್ಲಿ ಏನು ಮಾತನಾಡ್ತಾರೆ, ಇಲ್ಲಿ ವಡ್ಡಗೆರೆ ಕ್ರಾಸ್ ಬಳಿ ಒಂದು ಅಪಘಾತವಾಗಿದೆ, ಸಾಕಷ್ಟು ರಕ್ತ ಹೋಗ್ತಿದೆ, ಹೀಗಾಗಿ ದಯವಿಟ್ಟು ಆಂಬ್ಯುಲೆನ್ಸ್ ಅನ್ನ ಕಳ್ಸ್ಕೊಡಿ, ಆದಷ್ಟು ಬೇಗ ಕಳ್ಸ್ಕೊಡಿ ಅನ್ನುವಂತ ಮಾತನ್ನ ಏನು ಸ್ಟಿಂಗ್ ಆಪರೇಷನ್ ನಡೆಸ್ತಿದ್ದಂತ ಅಧಿಕಾರಿಯವರು ಸಿಬ್ಬಂದಿಗೆ ಹೇಳ್ತಾರೆ. ಆದ್ರೆ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ರಕ್ತ ಹೋಗ್ತಿದೆ, ಗಂಭೀರ ಸ್ಥಿತಿಯಲ್ಲಿದೆ ಅಂದ್ರೂ ಕೂಡ ಆಗಲ್ಲ ಮೇಡಮ್, ಒಂದು ತಾಸು ಲೇಟ್ ಆಗುತ್ತೆ, 1 ಗಂಟೆ ಲೇಟ್ ಆಗುತ್ತೆ ಆಂಬ್ಯುಲೆನ್ಸ್ ಬರೋದಕ್ಕೆ, ನೀವು ಬೇಕಿದ್ರೆ ಖಾಸಗಿ ವಾಹನವನ್ನ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಅನ್ನುವಂತ ಮಾತನ್ನ 108 ಸಿಬ್ಬಂದಿ ಹೇಳ್ತಾರೆ. ಹೀಗಾಗಿ ಈ ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಆಂಬ್ಯುಲೆನ್ಸ್ ಸಿಬ್ಬಂದಿಯ ಏನು 108 ಸಿಬ್ಬಂದಿಯ ಕಳ್ಳಾಟವನ್ನ ಖುದ್ದು ತಹಶೀಲ್ದಾರ್ ಅವರೇ ಬಯಲು ಮಾಡಿರುವಂತದ್ದು. ಅದೇ ರೀತಿಯಾಗಿ ಅವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗೆ ಜಿಲ್ಲಾಧಿಕಾರಿ ಮತ್ತು DHOಗೆ ಈ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಸಿರುವಂತದ್ದು ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ DHO ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಈ ಒಂದು ತಹಶೀಲ್ದಾರ್ ಅವರು ರಹಸ್ಯ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ಈ ರೀತಿಯಾದಂತಹ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್? ಮೇಡಮ್, ಇದು ಈಗ ಏಜೆನ್ಸಿಯಿಂದ ಇದೆ ಮೇಡಮ್, ಇದು 108 ಏಜೆನ್ಸಿಯಿಂದ ರನ್ ಆಗ್ತಿರೋದ್ರೆ ಈ ವಿಷಯ ಅವರು ಸಿಸ್ಟರ್ಸ್ ಆ ತರ ಬಿಹೇವ್ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಅವರು ಎಲ್ಲೇ ಇರಲಿ ಆಂಬ್ಯುಲೆನ್ಸ್ ಅಲ್ಲಿ ತಕ್ಷಣ ಅವ್ರು ಹೋಗಿ ಬರ್ತಾ ಇದೀವಿ ಅಂತ ಹೇಳ್ಬೇಕು. ನಾವು ಬರೋದ್ ಲೇಟ್ ಆಗುತ್ತೆ, ನೀವು ಏನ್ ಮಾಡ್ತೀರಿ ಅನ್ನೋದನ್ನ ಹೇಳಿದಾಗ ತಹಶೀಲ್ದಾರ್ ಅಂತ ಗೊತ್ತಿಲ್ಲದೇನೆ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೂ ಕೂಡ ಈ ರೀತಿ ತೊಂದರೆ ಇದ್ದಾಗ ಇದೇ ರೀತಿಯಾದಂತ ಉತ್ತರವನ್ನ ಕೊಡ್ತಾರೆ ಅಂದ್ರೆ ಅಂತವ್ರನ್ನ ಯಾಕೆ ಸರ್ ಇಟ್ಕೊಂಡಿದ್ದೀರಾ? ಅದು ನನ್ನ ಕಂಟ್ರೋಲ್ ಬರಲ್ಲ ಮೇಡಮ್. ಇಮಿಡಿಯೇಟ್ ಆಗಿ ನಾನು ಇದನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ಅದನ್ನ ಇದು ವ್ಯವಸ್ಥೆ ಮಾಡಿಸ್ತೇನೆ. ಯಾಕಂದ್ರೆ ಅವ್ರು ಏಜೆನ್ಸಿಯಿಂದ ಅಪಾಯಿಂಟ್ ಆಗಿರ್ತಾರೆ ಮೇಡಮ್. ಅದು ಆಯ್ತು ಸರ್, ಬಟ್ ಅವರಿಂದ ನಿಮಗೆ ಕೆಟ್ಟ ಹೆಸರು ಅಲ್ವಾ?
ಹೌದು ಮೇಡಮ್ ಹೌದು. ಈಗ ಅದಕ್ಕೆ ನಾನು ಈಗ 108 ಏನಿದೆ 108 ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರದ್ದು ಇಲ್ಲಿ ಎಲ್ಲೂ ಆಫೀಸ್ ಇಲ್ಲ ತುಮಕೂರ್ಲಿ, ಅವ್ರು ಬೆಂಗಳೂರಿಂದ ಹೊರಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಇವತ್ತು ಬರಲಿಕ್ಕೆ ಹೇಳಿದೀನಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ಬಿಟ್ಟು ಅವ್ರದೊಂದು ಆಫೀಸ್ ತರ ಮಾಡಿ ಇಲ್ಲಿ ಯಾವಾಗ್ಲೂ 24 ಗಂಟೆ ಅವೈಲೇಬಲ್ ಇರೋ ತರ ಮಾಡಿಸ್ತೀನಿ ಮೇಡಮ್. ಅಲ್ಲ ಈಗ ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗಲ್ವಾ ಸರ್? ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಅವರು ಅಥವಾ ಯಾರೋ ಒಬ್ರು ಈ ರೀತಿ ಇದ್ದಾಗ ನಮಗೆ ಭಯ ಆಗಲ್ವಾ ಸರ್, ಏನಾಗುತ್ತೆ ಹೆಚ್ಚು ಕಮ್ಮಿ ಜೀವಕ್ಕೆ? ಈಗ ನಮ್ಮ ಸಿಬ್ಬಂದಿಗಳೇನಿದ್ದಾರೆ, ಈಗ ಯಾರೇ ಆಗಿರ್ಬೋದು ಲೆವೆಲ್ ಅಲ್ಲಿ ಡ್ರೈವರ್ ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ಕೋಬೇಕು, ಸ್ಪಂದಿಸ್ಬೇಕು. ಜನಗಳ ಕರೆಗಳಿಗೆ ಸ್ಪಂದಿಸದೇ ಇದ್ರೆ ಇವೆಲ್ಲ ಸಮಸ್ಯೆಗಳು ಹುಟ್ಟುತ್ತೆ. ಹಾಗಾಗಿ ಎಲ್ಲಾ ಅವರವರ ಮಟ್ಟದಲ್ಲಿ ಅವ್ರು ಜನರಿಗೆ ಸ್ಪಂದಿಸಿದ್ರೆ ಇದು ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಬಟ್ ಅವ್ರ ಆಟಿಟ್ಯೂಡ್ ಗಳನ್ನ ಚೇಂಜ್ ಮಾಡ್ಕೋಬೇಕು. ಯಾರೇ ಇರ್ಬೋದು, ನರ್ಸಿಂಗ್ ಇರ್ಬೋದು ಅಥವಾ ಡ್ರೈವರ್ಗಳು ಇರ್ಬೋದು, ಸರಿಯಾದ ಸಮಯಕ್ಕೆ ಅಟೆಂಡ್ ಮಾಡಿ ಪೇಷಂಟ್ ನ ತಂದು ಕನ್ಸರ್ನ್ ಹಾಸ್ಪಿಟಲ್ ಗೆ ಬಿಡೋದ್ರಿಂದ ರೋಗಿಗಳಿಗೆ ಅನುಕೂಲ ಆಗೋದನ್ನ ಮಾಡ್ಬೇಕೇ ವಿನಃ ಅನುಕೂಲ ಮಾಡೋದು. ದಯವಿಟ್ಟು ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ 108 ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಜಕ್ಕೂ ಅವರು ಸರಿಯಾದ ಸಮಯದಲ್ಲಿ ಸ್ಪಂದಿಸ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಮತ್ತು ಮೀಟಿಂಗ್ ಮಾಡಿ ಸರ್ ಇದ್ರ ಬಗ್ಗೆ, ಬಿಕಾಸ್ ಇದು ಬಹಳ ಸೀರಿಯಸ್ ವಿಷಯ ಇದು. ಎಸ್ ಮೇಡಮ್, ಇವತ್ತು ಅದಕ್ಕೇನೆ ಅವರಿಬ್ರು ಪ್ರೋಗ್ರಾಮ್ ಮ್ಯಾನೇಜರ್ ಕರೆದಿದ್ದೀನಿ, ಅದ್ರ ಬಗ್ಗೆ ಇದ್ ಮಾಡ್ಬಿಟ್ಟು ಮೇಲಧಿಕಾರಿಗಳಿಗೆಲ್ಲ ತಿಳಿಸಿ ಅದನ್ನ ಯಾವ ರೀತಿ ಇದ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಅನ್ನೋದನ್ನ ಮಾಡ್ತೀನಿ ಮೇಡಮ್. ಸೊ ದಟ್ ಮುಂದೆ ನಿಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಆದಂತ ಸಮಸ್ಯೆ ಬರಬಾರ್ದು, ನಾವು ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ ಸರ್. ಸೊ ದಟ್ ಮುಂದೆ ಯಾವುದೇ ಜನಸಾಮಾನ್ಯರಿಗೆ ಈ ರೀತಿ ಸಮಸ್ಯೆ ಆಗಬಾರ್ದು. ಇಲ್ಲ ಮೇಡಮ್, ಇಲ್ಲ ಮಾಡ್ತೀನಿ ಮಾಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ ಗೆ ಪ್ರತಿಕ್ರಿಯೆ ನೀಡಿದಕ್ಕೆ. ಎಸ್, ಈಗ ನಾವು ಕೊರಟಗೆರೆ ತಹಶೀಲ್ದಾರ್ ಅವ್ರಿಗೂ ಕೂಡ ಕರೆ ಮಾಡಿದ್ವಿ, ನಾಹಿದಾ ಅವ್ರಿಗೆ, ಯಾರು ರಹಸ್ಯ ಕಾರ್ಯಾಚರಣೆ ಮಾಡಿ ಒಂದು ವಿಚಾರವನ್ನ ಬೆಳಕಿಗೆ ತಂದಿರುವಂತದ್ದು, ಆದ್ರೆ ಅವರು ಕಾಲ್ ಪಿಕ್ ಮಾಡಿಲ್ಲ. ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ರಹಸ್ಯ ಕಾರ್ಯಾಚರಣೆ ಮಾಡಿದ್ದಾರೆ, ಈ ವಿಚಾರ ಈಗ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಗಮನಕ್ಕೂ ಕೂಡ ಬಂದಿದೆ. ಈ ಒಂದು ವಿಚಾರವಾಗಿ ಇವತ್ತು ಸಭೆಯನ್ನ ನಡೆಸ್ತಾರೆ ಮತ್ತು ಆ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾರೆ ಅಂತ DHO ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ತಿಳಿಸಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.